ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಈ ಘಟಕ ಮೂರರಲ್ಲಿ ಕಲಿಕೆ ಅಂದ್ರೇನು, ಕಲಿಕೆಯ ಲಕ್ಷಣಗಳ್ಯಾವುವು, ಕಲಿಕೆಯ ಪ್ರಕಾರಗಳನ್ನು ಪಾರ್ಟ್ ಒಂದರಲ್ಲಿ ನೋಡ್ತೀರಿ, ಪಾರ್ಟ್ ಎರಡರಲ್ಲಿ ಕಲಿಕೆಯ ಸಿದ್ಧಾಂತಗಳು ಯಾವ್ಯಾವು ಅವುಗಳ ಒಂದು ಸಿದ್ಧಾಂತಗಳನ್ನು ನೋಡ್ತೀರಿ. ಈ ಪಾರ್ಟ್ ಮೂರರಲ್ಲಿ ನಾವು ಕಲಿಕೆ ಧನಾತ್ಮಕವಾಗಿ ಸಾಗಬೇಕಾದ್ರೆ ಈ ಕಲಿಯುವ ಮತ್ತು ಕಲಿಸುವವನ ನಡುವೆ ಕಲಿಕಾ ಪ್ರಕ್ರಿಯೆಗಳ ಸಹಾಯದಿಂದ ಕಲಿಕೆ ಅರ್ಥಪೂರ್ಣವಾಗಿ ಸಾಗಬೇಕಾದ್ರೆ ಆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು, ಯಾವ ಅಂಶಗಳು ಇದ್ರೆ ಅಲ್ಲಿ ಕಲಿಕೆ ಪರಿಪೂರ್ಣವಾಗುತ್ತೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ, ಪರಿಸರ ಮತ್ತು ಮಾನವರ ನಡುವೆ ಈ ಕಲಿಕಾ ಪ್ರಕ್ರಿಯೆ ಅರ್ಥಪೂರ್ಣವಾಗಿ ಧನಾತ್ಮಕವಾಗಿ ನಡೆಯಬೇಕಾದ್ರೆ ಅಲ್ಲಿ ಕೆಲವೊಂದು ಅಂಶಗಳು ಪ್ರಭಾವ ಬೀರಬೇಕಾಗುತ್ತೆ. ಆ ಅಂಶಗಳು ಇದ್ರೇ ಅಲ್ಲಿ ಕಲಿಕೆ ಧನಾತ್ಮಕವಾಗಿ ಸಾಗುತ್ತೆ, ಕಲಿಕೆಗೆ ಒಂದು ಅರ್ಥ ಸಿಗುತ್ತೆ. ಕಲಿಕೆಗೆ ಒಂದು ಸ್ಪಷ್ಟ ಅರ್ಥ ಸಿಗಬೇಕಾದ್ರೆ ಆ ಅಂಶಗಳು ಕಾರಣ ಆಗುತ್ತೆ. ಆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ನಾವು ಪಕ್ವತೆ, ಅಭಿಪ್ರೇರಣೆ, ಅವಧಾನ, ಸ್ಮೃತಿ, ಈ ಅಂಶಗಳನ್ನು ನಾವು ಕಲಿಕೆ ಮೇಲೆ ಪ್ರಭಾವ ಬೀರ್ತವೆ. ಕಲಿಕೆ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರ್ತವೆ. ಮುಖ್ಯವಾಗಿ ಕಲಿಕೆ ಒಂದು ಅರ್ಥಪೂರ್ಣದೆಡೆಗೆ ಒಂದು ಸ್ಪಷ್ಟ ಹಂತಕ್ಕೆ ತಲುಪಬೇಕಾದ್ರೆ ನಾವು ಈ ಅಂಶಗಳು ಇರಲೇಬೇಕು. ಈ ಅಂಶಗಳು ಕಲಿಕೆಯ ಮೇಲೆ, ಆ ಶಿಕ್ಷಕನ ಮೇಲೆ ಅಥವಾ ವಿದ್ಯಾರ್ಥಿಗಳ ಮೇಲೆ ಅಥವಾ ಕಲಿಕಾ ಪ್ರಕ್ರಿಯೆಗಳು ಸರಾಗವಾಗಿ ಸಾಗಬೇಕಾದ್ರೆ ಈ ಅಂಶಗಳು ಪ್ರಭಾವ ಬೀರಲೇಬೇಕಾಗುತ್ತೆ. ಹಾಗಾದ್ರೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ನಾವು ಪಕ್ವತೆಯನ್ನು ತೆಗೆದುಕೊಳ್ಳಿ. ಪಕ್ವತೆ ಮೆಚುರಿಟಿ, ಏ ಮೆಚುರಿಟಿ ಮೈಂಡ್ ಅಂತ ಕರಿತೀವಿ ನಾವು. ಇನ್ನು ಮೆಚೂರ್ ಆಗಿಲ್ಲ ಮೈಂಡ್ ಅವನು ಅಂತ ಹೇಳ್ತೀವಿ. ಅಂದ್ರೆ ಇನ್ನು ತಿಳುವಳಿಕೆ ಬಂದಿಲ್ಲ ಅವನಿಗ, ಇನ್ನು ಕೌಶಲ್ಯ ಇಲ್ಲ ಅವಾಗ, ಇನ್ನು ಸ್ಪಷ್ಟ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಅವನಲ್ಲಿ ಇಲ್ಲ ಅಂತ ಹೇಳ್ತೀವಲ್ಲ, ಅದೇನೆ ಪಕ್ವತೆ. ಅಂದರೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಈ ಪಕ್ವತೆ ಎಷ್ಟೊಂದು ಪ್ರಭಾವ ಬೀರುತ್ತೆ, ಈ ಕಲಿಕಾ ಪ್ರಕ್ರಿಯೆಗಳಿಗೆ ಪಕ್ವತೆ ಅಷ್ಟೊಂದು ಅವಶ್ಯಕತೆ ಇದೆಯಾ? ಪಕ್ವತೆ ಇದ್ರೇ ಕಲಿಕೆ ನಡೆಯುತ್ತಾ ಅಥವಾ ಇಲ್ವಾ? ಪಕ್ವತೆ ಇರಬೇಕು. ಪಕ್ವತೆ ಅಂದ್ರೆ ಸಮರ್ಥ, ಅರ್ಥೈಸಿಕೊಳ್ಳುವಲ್ಲಿ ಅವನು ಯೋಗ್ಯ, ಸಮರ್ಥನಾಗಿದ್ದಾನೆ, ಕಲಿಯುವಲ್ಲಿ ಅವನು ಸಿದ್ಧನಾಗಿದ್ದಾನೆ. ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗುವ ಪ್ರಕ್ರಿಯೆಯನ್ನು ನಾವು ಪಕ್ವತೆ ಅಂತ ಕರೀತೇವೆ. ಅವನ ದೇಹದ ನರಮಂಡಲ ವ್ಯವಸ್ಥೆ, ಅವನ ಅಂಗಾಂಗಗಳು ಪ್ರಬಲವಾಗಿ ಸಮರ್ಥವಾಗಿ ಅವನು ಸಿದ್ಧತೆ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಪಕ್ವತೆ ಅಂತ ಕರೀತೇವೆ. ಕಲಿಯುವವನ ದೇಹದ ಅಂಗಾಂಗಗಳ, ಕಲಿಯುವವನ ನರಮಂಡಲ ವ್ಯವಸ್ಥೆ ಸುವ್ಯವಸ್ಥಿತೆಯಿಂದ ಕೂಡಿರಬೇಕು. ಅವನು ಪಕ್ವತೆ ಒಳಗಾಗುವುದಂದರೆ ಕಲಿಯಲಿಕ್ಕೆ ಅವನು ಯೋಗ್ಯನಾಗಬೇಕಾದರೆ ಅವನು ಅರ್ಥೈಸಿಕೊಳ್ಳುವಲ್ಲಿ, ಅವನು ಜ್ಞಾನವನ್ನು ತಿಳಿದು ಅರ್ಥ ಮಾಡಿಕೊಳ್ಳುವಲ್ಲಿ ಅವನು ಮಾನಸಿಕವಾಗಿ ಸದೃಢನಾಗಿರಬೇಕು, ದೈಹಿಕವಾಗಿ ಸದೃಢನಾಗಿರಬೇಕು. ಮಾನಸಿಕವಾಗಿ ದೈಹಿಕವಾಗಿ ಸದೃಢನಾದಾಗ ಅವನು ಅರ್ಥ ಮಾಡಿಕೊಳ್ಳುವಲ್ಲಿ, ತಿಳಿದುಕೊಳ್ಳುವಲ್ಲಿ, ಕೌಶಲ್ಯವಂತನಾಗುವಲ್ಲಿ ಅವನು ಪ್ರಬಲನಾಗಿರ್ತಾನೆ. ಅಲ್ಲಿ ಕಲಿಕೆಗೊಂದು ಅರ್ಥ ಬರುತ್ತೆ. ಅಂದರೆ ಅನುಭವಿಯಿಂದ ಪಡೆದುಕೊಳ್ಳುವಲ್ಲಿ ಅವನು ಸಮರ್ಥನಾಗಿರಬೇಕಾಗುತ್ತೆ. ಕಲಿಸುವವನ ಮೂಲಕ ಎಲ್ಲ ರೀತಿಯ ಒಂದು ಅಂಶಗಳನ್ನು ಕಲಿಯಬೇಕಾದರೆ ಅವನಿಗೆ ಮನಸ್ಸು ಮತ್ತು ದೇಹ ಸದೃಢವಾಗಿರಬೇಕು. ಅದನ್ನು ಅರ್ಥೈಸಿಕೊಳ್ಳುವಂತಹ ಅರ್ಹತೆ ಅವನಲ್ಲಿರಬೇಕು, ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಪಕ್ವತೆ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ. ಕಲಿಕೆ ಅಂದರೆ ಅಲ್ಲಿ ಕಲಿಯುವ ಮತ್ತು ಕಲಿಸುವ ನಡುವೆ ನಡೆಯುವ ಪ್ರಕ್ರಿಯೆ ಕಲಿಕೆ ಆದಾಗ ಕಲಿಯುವ ಮಾನಸಿಕವಾಗಿ ಅವನು ಸಿದ್ಧನಾಗಬೇಕಾಗುತ್ತೆ, ಮಾನಸಿಕವಾಗಿ ಅವನು ಸದೃಢನಾಗಬೇಕಾಗುತ್ತೆ. ಈಗ ಮಾನಸಿಕವಾಗಿ ಅವನು ಸದೃಢನಾಗದೇ ಇರತಕ್ಕಂಥ ಮಕ್ಕಳಿಗೆ ನಾವು ಕಲಿಸ್ತಾ ಹೋದ್ರೆ ಅದು ವ್ಯರ್ಥ ಕಲಿಕೆಯಾಗುತ್ತೆ, ಋಣಾತ್ಮಕ ಕಲಿಕೆಯಾಗುತ್ತೆ. ಅವನು ಕಲಿಯಲು ಯೋಗ್ಯನಾಗದೇ ಇದ್ದಾಗ, ಅವನು ಕಲೀಲಿಕ್ಕೆ ಅವನ ವಯಸ್ಸು ಆಗದೇ ಇದ್ದಾಗ, ಅವನು ಅರ್ಥೈಸಿಕೊಳ್ಳುವಲ್ಲಿ ಅವನ ಅಂಗಾಂಗಗಳಾಗಲಿ ಅವನ ನರಮಂಡಲ ವ್ಯವಸ್ಥೆ ಅವನಿಗೆ ಪೂರಕವಾಗದೇ ಇದ್ದಾಗ ಅದು ಕಲಿಕೆ ಋಣಾತ್ಮಕ ಆಗುತ್ತೆ. ಹಾಗಾಗಿ ಕಲಿಯುವ ಮನಸ್ಸಿರಬೇಕು ಅಂತ ಹೇಳ್ತೀವಿ ನಾವು. ಅದನ್ನು ಅರ್ಥೈಸಿಕೊಳ್ಳುವ ಮನಸ್ಸಿರಬೇಕು, ಅವನಿಗೆ ಅದರ ಬಗ್ಗೆ ಆಸಕ್ತಿ ಇರಬೇಕು, ಕುಳಿತುಕೊಂಡು ಕೇಳುವ ಒಂದು
ದೈಹಿಕವಾಗಿ ಅವನು ಸಮರ್ಥನಾಗಿರಬೇಕು. ಅದನ್ನು ಅದನ್ನ ಅರ್ಥೈಸಿಕೊಳ್ಳುವಂತಹ ಚಾಕಚಕ್ಯತೆ ಕೌಶಲ್ಯ ಅವನ ಮೆದುಳು ಸದೃಢವಾಗಿದ್ದಾಗ ಮಾತ್ರ ಅವನು ಅರ್ಥೈಸಿಕೊಳ್ತಾನೆ. ಇಲ್ಲ ಅಂದರೆ ಕಲಿಯುವಂತಹ ವಿಷಯಗಳು ವ್ಯರ್ಥವಾಗುತ್ತೆ, ಋಣಾತ್ಮಕವಾಗುತ್ತೆ. ಈಗ ನಾವು ಬಹಳ ನೋಡ್ತೀವಿ, ಅವನು ಮಾನಸಿಕವಾಗಿ ಸದೃಢನಾಗದೇ ಇದ್ರೂ ಕೂಡ ಅವನ ಮೇಲೆ ನಾವು ಒತ್ತಡವನ್ನು ಹೇರ್ತಾ ಹೋಗ್ತೇವೆ, ಅದು ಕಲಿಕೆ ಋಣಾತ್ಮಕ ಆಗುತ್ತೆ. ಈಗ ನೋಡಿ, ನಾವು ಇವಾಗ ಕೆಲವು ಮಕ್ಕಳು ಕೆಲವೊಂದರಲ್ಲಿ ಆಸಕ್ತಿ ಇರುತ್ತೆ, ಕೆಲವೊಂದರಲ್ಲಿ ಅವರು ಕಲೀಲಿಕ್ಕೆ ಯೋಗ್ಯರಾಗಿರ್ತಾರೆ, ಇನ್ನು ಕೆಲವರಲ್ಲಿ ಕಲೀಲಿಕ್ಕೆ ಯೋಗ್ಯರಾಗಿರೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳದೆ ಅವ್ರ ಮೇಲೆ ಒತ್ತಡಗಳನ್ನು ಹೇರ್ತಾ ಹೋಗ್ತೀವಿ. ಅಂದರೆ ಪಕ್ವತೆಗೆ ಒಳಗಾಗದೇ ಇರತಕ್ಕಂಥ ಮಕ್ಕಳಿಗೆ ಎಷ್ಟೇ ಕಲಿಸಿದರೂ ಕೂಡ ಕಲಿಕೆ ವ್ಯರ್ಥವಾಗುತ್ತೆ. ಹಾಗಾಗಿ ಕಲಿಕೆಯ ಮೇಲೆ ಪಕ್ವತೆ ತುಂಬಾ ಪ್ರಭಾವ ಬೀರುತ್ತೆ, ಅವನನ್ನು ಗುರಿಯತ್ತ ಸಾಗುವಂತೆ ಮಾಡುತ್ತೆ, ಅವನಲ್ಲಿ ಆಸಕ್ತಿಯನ್ನು ಮೂಡಿಸುತ್ತೆ ಪಕ್ವತೆ, ಅವನನ್ನು ಯೋಗ್ಯವಂತನನ್ನಾಗಿ ಮಾಡುತ್ತೆ ಪಕ್ವತೆ, ಪಕ್ವತೆ ಅವನನ್ನು ಮಾನಸಿಕವಾಗಿ ಸದೃಢನನ್ನಾಗಿ ಮಾಡುತ್ತೆ, ಪಕ್ವತೆ ಅವನ ದೈಹಿಕವಾಗಿ ಸದೃಢನನ್ನಾಗಿ ಮಾಡುತ್ತೆ, ಪಕ್ವತೆ ಅವನ ನರಮಂಡಲ ವ್ಯವಸ್ಥೆ ಅವನ ಅಂಗಾಂಗಗಳು ಪ್ರಬಲವಾಗುವಂತೆ ಮಾಡಿದಾಗ ಅವ ಅಲ್ಲಿ ಕಲಿಕೆ ಧನಾತ್ಮಕವಾಗಿ ಸಾಗುತ್ತೆ. ಹಾಗಾಗಿ ಪಕ್ವತೆ ಕಲಿಕೆಯ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಅಲ್ಲಿ ಕಲಿಕೆ ನಡೆಯಬೇಕಾದ್ರೆ ಕಲಿಯುವವನ ವಯಸ್ಸು, ಕಲಿಯುವವನ ದೇಹದಾರ್ಢ್ಯತೆ, ಕಲಿಯುವವನ ಮಾನಸಿಕ ಸ್ಥಿರತೆ ಏನಿರುತ್ತಲ್ಲ ಅದು ಪೂರಕವಾಗಿರದ್ದಾಗ ಮಾತ್ರ ಕಲಿಕೆ ಧನಾತ್ಮಕವಾಗುತ್ತೆ. ಕಲಿಯುವವರು ಪಕ್ವತೆಗೊಳಗಾದಾಗ ಮಾತ್ರ ಕಲಿಕೆಗೊಂದರ್ಥ ಬರುತ್ತೆ. ಹಾಗಾಗಿ ಕಲಿಕೆ ಪಕ್ವತೆ ಇದ್ರೇನೆ ಅಲ್ಲಿ ಕಲಿಕಾ ಪ್ರಕ್ರಿಯೆ ನಡೆಯುತ್ತೆ. ಪಕ್ವತೆ ಇದ್ರೇನೆ ಅವನು ಅರ್ಥೈಸ್ಕೊಳ್ತಾನೆ, ಜ್ಞಾನವನ್ನ ಪಡಿತಾನೆ, ಬೌದ್ಧಿಕ ವಿಕಾಸವಂತನಾಗ್ತಾನೆ. ಪಕ್ವತೆ ಇರಲಿಲ್ಲ ಅಂದ್ರೆ ಅವನು ಜ್ಞಾನವನ್ನು ಪಡೆಯುವುದಿಲ್ಲ, ಬೌದ್ಧಿಕ ವಿಕಾಸವಾಗುವುದಿಲ್ಲ, ಕಲಿಕೆಯಲ್ಲಿ ಹಿಂದುಳಿತಾನೆ. ಹಾಗೆ ಏನಾಗುತ್ತೆ, ಮಂದ ಕಲಿಕೆ ಮಕ್ಕಳಾಗ್ತಾರೆ, ಬುದ್ಧಿಮಂದ ಮಕ್ಕಳಾಗ್ತಾರೆ. ಅಲ್ಲಿ ಪಕ್ವತೆ ಇಲ್ಲದೆ ಅವನಲ್ಲಿ ಕಲಿಕೆ ಉಂಟಾಗಲು ಸಾಧ್ಯನೇ ಇಲ್ಲ. ಕಲಿಕೆಗೆ ಪಕ್ವತೆ ಬೇಕೇ ಬೇಕು, ಕಲಿಕೆಗೆ ಪಕ್ವತೆ ಪೂರಕವಾಗಿರುತ್ತೆ, ಪಕ್ವತೆ ಇಲ್ಲದೆ ಕಲಿಕೆ ನಡೆಯಲು ಸಾಧ್ಯವಿಲ್ಲ. ಇದನ್ನೊಂದು ತಿಳ್ಕೊಳ್ಳಿ. ನೆಕ್ಸ್ಟ್ ಅಭಿಪ್ರೇರಣೆ, ದ ಮೋಟಿವೇಶನ್. ಮೋಟಿವೇಶನ್ ಅಂತ ಅಂದಾಗ ನಾವು ಮೋಟಿವೇಶನ್ ಅಂದ್ರೆ ಏನಂಗಾರೆ ಫಸ್ಟ್ ತಿಳ್ಕೊಳ್ಳಿ. ಫಸ್ಟ್ ಯಾಕೆ ಬೇಕು ಕಲಿಕೆಗೆ ಅದು ಅಭಿಪ್ರೇರಣೆ ಅಂತ ಹೇಳಿದಾಗ ತಿಳ್ಕೊಳ್ಳೋಣ. ಈ ಅಭಿಪ್ರೇರಣೆಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ಮೋಟಿವೇಶನ್ ಅಂತ ಕರಿತೀವಿ. ಮೋಟಿವೇಶನ್ ಎಂಬ ಪದ ಲ್ಯಾಟಿನ್ ಭಾಷೆಯಲ್ಲಿ ಮೂವರ್ಸ್. ಮೋಟಿವೇಶನ್ ಲ್ಯಾಟಿನ್ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದ್ರೆ ಮೂವರ್ಸ್, ಅಂದ್ರೆ ಚಲಿಸು, ಚೈತನ್ಯಗೊಳಿಸು ಅಂತ ಅರ್ಥ. ಅಂದರೆ ಗುರಿಯತ್ತ ಸಾಗುವಂತೆ ಅವನನ್ನು ಚೈತನ್ಯಗೊಳಿಸುವುದು. ಒಬ್ಬ ವಿದ್ಯಾರ್ಥಿಯನ್ನ ತನ್ನ ಗುರಿಯತ್ತ ಅವನನ್ನು ಪ್ರೇರೇಪಣೆಗೊಳಿಸಬೇಕು, ಅವನನ್ನು ಚೈತನ್ಯಗೊಳಿಸುವುದು, ಅವನನ್ನು ಆಂತರಿಕವಾಗಿ ಬಾಹ್ಯವಾಗಿ ಚಲಿಸುವಂತೆ ಮಾಡುವ ಪ್ರಕ್ರಿಯೆಯೇ ಅಭಿಪ್ರೇರಣೆ. ಗುರಿಯಡೆಗೆ ಚೈತನ್ಯಗೊಳಿಸುವ ಪ್ರಕ್ರಿಯೆಯೇ ಅಭಿಪ್ರೇರಣೆ. ಗುರಿಯತ್ತ ನಮ್ಮ ಅವನನ್ನ ಸಾಗುವಂತೆ ಮಾಡುವುದೇ ಅಭಿಪ್ರೇರಣೆ. ಗುರಿಯತ್ತ ಅವನನ್ನ ಚೈತನ್ಯಗೊಳಿಸುವಂತ ಮಾಡುವುದೇ ಅಭಿಪ್ರೇರಣೆ. ಗುರಿಯತ್ತ ಆಂತರಿಕವಾಗಿ ಬಾಹ್ಯವಾಗಿ ಪ್ರೇರೇಪಿಸುವುದರ ಮೂಲಕ ಅವನನ್ನ ಚಲಿಸುವಂತೆ ಮಾಡುವ ಪ್ರಕ್ರಿಯೆಯೇ ಅಭಿಪ್ರೇರಣೆ. ಗುರಿಯತ್ತ ಅವನನ್ನ ಚಲಿಸುವಂತೆ ಮಾಡುವುದೇ ಅಭಿಪ್ರೇರಣೆ. ಆಂಗ್ಲ ಭಾಷೆಯಲ್ಲಿ ಅಭಿಪ್ರೇರಣೆಯನ್ನ ಮೋಟಿವೇಶನ್ ಅಂತ ಕರೀತೇವೆ. ಮೋಟಿವೇಶನ್ ಎಂಬ ಪದ ಲ್ಯಾಟಿನ್ ಭಾಷೆಯಲ್ಲಿ ಮೂವರ್ಸ್. ಮೂವರ್ಸ್ ಅಂದ್ರೆ ಚಲಿಸು ಅಂತ ಅರ್ಥ. ಯಾವ ಕಡೆ ಚಲಿಸು, ಯಾವ ಕಡೆ ಅಥವಾ ಚೈತನ್ಯಗೊಳಿಸು ಅಂತ ಅರ್ಥ. ಯಾವ ಕಡೆ ಅಂದ್ರೆ ಹಾಕಿಕೊಂಡಿರ್ತಕ್ಕಂಥ ಗುರಿಯತ್ತ ಅಥವಾ ನಾವು ಹೋಗಬೇಕಾಗಿರ್ತಕ್ಕಂಥ ದಾರಿಯತ್ತ, ನಾವು ಹಾಗೆ ಅಂದುಕೊಂಡಿರ್ತಕ್ಕಂಥ ಸಾಧನೆಯನ್ನು ಮಾಡುವತ್ತ ಚಲಿಸುವಂತೆ ಮಾಡುವ, ಚೈತನ್ಯಗೊಳಿಸುವ ಮಾನಸಿಕ ಪ್ರಕ್ರಿಯೆ ಅಭಿಪ್ರೇರಣೆ. ಹಾಗಾದ್ರೆ ಎಷ್ಟು ಪ್ರಕಾರದಲ್ಲಿ ನಾವು ಪ್ರೇರೇಪಿಸ್ತೀವಿ ಮಕ್ಕಳನ್ನ? ಮಕ್ಕಳಿಗೆ ಕಲಿಸುವುದಕ್ಕಿಂತ ಪೂರ್ವದಲ್ಲಿ ಆ ಕಲಿಕೆಯ ಬಗ್ಗೆ ಅವರ ಮನಸ್ಸು ಸಿದ್ಧರನ್ನಾಗಿ ಮಾಡುವ ಒಂದು ಪ್ರಕ್ರಿಯೆ ಅಭಿಪ್ರೇರಣೆ. ಮಕ್ಕಳ ಮನಸ್ಸನ್ನ ನಮ್ಮತ್ತ ಸೆಳೆಯುವ ಒಂದು, ನಮ್ಮತ್ತ ಸಾಗುವಂತೆ, ನಮ್ಮತ್ತ ಚಲಿಸುವಂತೆ ಮಾಡುವ ಪ್ರಕ್ರಿಯೆ ಅಭಿಪ್ರೇರಣೆ. ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಕಲಿಸುವುದಕ್ಕಿಂತ ಪೂರ್ವದಲ್ಲಿ ತಾನು ಹೇಳಬೇಕಾದ ವಿಷಯಗಳೆಡೆಗೆ ವಿದ್ಯಾರ್ಥಿಗಳೆಲ್ಲರ ಮನಸ್ಸನ್ನ ಚಲಿಸುವಂತೆ, ಚೈತನ್ಯಗೊಳಿಸುವಂತೆ ಮಾಡುವ ಮಾನಸಿಕ ಪ್ರಕ್ರಿಯೆಗೆ ನಾವು ಅಭಿಪ್ರೇರಣೆ ಅಂತ ಕರಿತೇವೆ. ಹಾಗಾದ್ರೆ ಎಷ್ಟು ಪ್ರಕಾರದಲ್ಲಿ ಪ್ರೇರೇಪಣೆಗೊಳ್ತಾರೆ?
ಎಷ್ಟು ಪ್ರಕಾರದಲ್ಲಿ ಅಂತ ಹೇಳಿದ್ರೆ ಅಭಿಪ್ರೇರಣೆ ಎರಡು ಪ್ರಕಾರದಲ್ಲಿ ಪ್ರೇರೇಪಣೆಗೊಳ್ತೀವಿ. ಒಂದು ಆಂತರಿಕ ಅಭಿಪ್ರೇರಣೆ, ಇನ್ನೊಂದು ಬಾಹ್ಯ ಅಭಿಪ್ರೇರಣೆ. ಇವತ್ತು ಸಾಧಕರನ್ನ ನಾವು ನೋಡ್ತೇವೆ, ಇವತ್ತು ಸಾಧಿಸಿದವರನ್ನ ನಾವು ನೋಡ್ತೇವೆ. ಅದರಲ್ಲಿ ಎರಡು ಪ್ರಕಾರದಲ್ಲಿ ಪ್ರೇರೇಪಣೆಗೊಂಡಿರ್ತಾರೆ. ಒಂದು ಸ್ವಯಂ ತಾವೇ ಸ್ವತಃ ತಾನೇ ಅದನ್ನ ಆ ಗುರಿಯನ್ನ ನಿಗದಿಗೊಳಿಸಿಕೊಂಡು ಆ ಗುರಿಯತ್ತ ಸ್ವಯಂ ಪ್ರೇರಣೆಗೊಳ್ತಾ ಚಲಿಸುವ ಒಂದು ಪ್ರಕ್ರಿಯೆಯನ್ನು ನಾವು ಆಂತರಿಕ ಅಭಿಪ್ರೇರಣೆ ಅಂತ ಕರಿತೀವಿ. ಇದು ಸ್ವಾಭಾವಿಕವಾಗಿ ಸಹಜವಾಗಿ ತಾನೇ ಸ್ವತಃ ಪ್ರೇರೇಪಣೆಗೊಳ್ತಾ ಅದರತ್ತ ಸಾಗುವುದು, ತನ್ನ ಗುರಿಯನ್ನು ಮುಟ್ಲಿಕ್ಕೆ ಸ್ವಯಂ ಪ್ರೇರಣೆಗೊಳ್ತಾ ಸಾಧನೆಗಳನ್ನ ಮಾಡ್ತಾ ಪ್ರಯತ್ನಶೀಲನಾಗುತ್ತಾ ಆ ಗುರಿಯನ್ನ ಮುಟ್ತಾನಲ್ಲ, ಅದು ಶಾಶ್ವತವಾಗುತ್ತೆ, ಅದು ಎಂದೂ ಮರೆಯೋಕೆ ಸಾಧ್ಯವಿಲ್ಲ. ಹಾಗಾಗಿ ಅತ್ಯಂತ ಹೆಚ್ಚು ಪ್ರಭಾವ ಬೀರೋದು ಆಂತರಿಕ ಅಭಿಪ್ರೇರಣೆ. ಮನಸ್ಸಿನ ಅಂತರಾಳದಲ್ಲಿ ತಾನೇ ಗುರಿಯನ್ನು ನಿಗದಿಗೊಳಿಸ್ತಾ ತಾನೇ ಚೈತನ್ಯಗೊಳಿಸಿಕೊಳ್ತಾ ತನ್ನ ಮನಸ್ಸನ್ನ ಆ ಗುರಿಯತ್ತ ಚಲಿಸುವಂತೆ ಸ್ವಯಂ ಪ್ರೇರೇಪಣೆಗೊಳ್ತಾ ಅವನು ಸಾಧನೆಗಳನ್ನ ಮಾಡ್ತಾನೆ. ಅಲ್ಲಿ ಯಾರೂ ಕೂಡ ಅವನಿಗೆ ಪ್ರೇರೇಪಿಸಿರೋದಿಲ್ಲ, ಅವನಿಗೆ ಬಾಯ ಆ ಪ್ರಪಂಚ ಪ್ರಭಾವ ಬೀರಿರುವುದಿಲ್ಲ, ಯಾವುದೇ ಒತ್ತಡಗಳಿರೋದಿಲ್ಲ. ಸಹಜ ಸ್ವಾಭಾವಿಕವಾಗಿ ತಾನೇ ಸೃಷ್ಟಿಸಿಕೊಳ್ಳುತ್ತಾ ಆ ಗುರಿಯನ್ನ ಮುಟ್ತಾನೆ, ಅದು ಶಾಶ್ವತವಾಗಿರುತ್ತೆ. ಹಾಗೆ ಅಲ್ಲಿ ಮತ್ತೆ ಅದು ಸಹಜವಾಗಿರುತ್ತೆ, ಸ್ವತಂತ್ರದಿಂದ ಕೂಡಿರುತ್ತೆ, ಮತ್ತೆ ತೃಪ್ತಿದಾಯಕ ಜೀವನವನ್ನ ಕೊಡುತ್ತೆ. ಹಾಗಾಗಿ ಇದು ಆಂತರಿಕ ಅಭಿಪ್ರೇರಣೆ ಅಂದರೆ ಯಾವುದೇ ಬಾಯ ಪ್ರೇರೇಪಣೆಗಳಿಲ್ಲದೆ ಬಾಹ್ಯ ಒತ್ತಡಗಳಿಲ್ಲದೆ ಆಂತರಿಕವಾಗಿ ಸ್ವಯಂ ಪ್ರೇರೇಪಣೆಗೊಳ್ತಾ ಸ್ವಯಂ ಚೈತನ್ಯಗೊಳ್ತಾ ಗುರಿಯತ್ತ ಸಾಗುವ ಒಂದು ಪ್ರಕ್ರಿಯೆಯನ್ನು ನಾವು ಆಂತರಿಕ ಅಭಿಪ್ರೇರಣೆ ಅಂತ ಕರೀತೇವೆ. ಇನ್ನು ಬಾಹ್ಯ ಅಭಿಪ್ರೇರಣೆ ಅಂತ ಹೇಳಿದ್ರೆ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆಂತರಿಕವಾಗಿ ಪ್ರೇರೇಪಣೆಗೊಳ್ಳದೆ ಯಾವುದೋ ಒಂದು ಹೊರಗಿನ ಒಂದು ಒತ್ತಡಕ್ಕೆ ಅಥವಾ ಹೊರಗಿನ ಒಂದು ಆಶೆ ಆಕಾಂಕ್ಷೆಗಳಿಗೆ ಪ್ರೇರೇಪಣೆಗೊಳ್ತಾರೆ. ಇವತ್ತು ಯಾವುದೇ ಒಂದು ಸ್ಪರ್ಧೆಗಳಲ್ಲಿ ನೋಡಿ, ನೀವು ಯಾವುದಾದ್ರೂ ಒಂದು ಬಹುಮಾನವನ್ನು ನಿಗದಿಗೊಳಿಸಿದ್ರೆ ಆ ಬಹುಮಾನಕ್ಕಾಗಿ ಪ್ರೇರೇಪಣೆಗೊಳ್ತಾರೆ, ಅದನ್ನು ಪಡೆಯೋಕ್ಕೋಸ್ಕರ ಪ್ರೇರೇಪಣೆಗೊಳ್ತಾ ಹೋಗ್ತಾರೆ. ಬಾಹ್ಯವಾಗಿ ಅವರ ಮೇಲೆ ಬೀಳುವ ಪ್ರಭಾವದ ಆಧಾರದ ಮೇಲೆ ಬಾಹ್ಯವಾಗಿ ಅವರಿಗೆ ಸಿಗುವ ಒಂದು ಅಂಶಗಳನ್ನ ಪಡೀಲಿಕ್ಕೆ ಅವರು ಪ್ರೇರೇಪಣೆಗೊಳ್ತಾ ಹೋಗ್ತಾರೆ. ಇದು ಅಷ್ಟೊಂದು ಯಶಸ್ವಿಯನ್ನು ತಂದು ಕೊಡೋದಿಲ್ಲ ಬಾಹ್ಯ ಅಭಿಪ್ರೇರಣೆ, ಇದು ತಾತ್ಕಾಲಿಕವಾಗಿರುತ್ತೆ. ಹಾಗಾಗಿ ಆಂತರಿಕ ಅಭಿಪ್ರೇರಣೆ ಅಂದ್ರೆ ಸ್ವಯಂ ಪ್ರೇರೇಪಣೆಗೊಳ್ತಾ ಯಾರು ಮುಂದೆ ಸಾಕ್ತಾರಲ್ಲ ಅವರು ಗುರಿಯನ್ನ ಮುಟ್ತಾರೆ. ಯಾರು ಬಾಹ್ಯ ಅಭಿಪ್ರೇರಣೆ ಅಂದ್ರೆ ಶಿಕ್ಷಕರ ಸಲುವಾಗಿ, ಪಾಲಕರ ಸಲುವಾಗಿ, ಆ ಬಹುಮಾನಗಳ ಸಲುವಾಗಿ, ಆ ಅಂಕಗಳ ಸಲುವಾಗಿ, ಆ ದರ್ಜೆಯನ್ನು ಪಡೀಲಿಕ್ಕೆ ಪ್ರೇರೇಪಣೆಗೊಳ್ತಾರಲ್ಲ ಅಂಥವರು ಸಾಕಷ್ಟು ಸಾಧನೆಗಳನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಪ್ರೇರೇಪಣೆಗೊಳ್ಳೋದು ಅಂದ್ರೆ ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿ ಪ್ರೇರೇಪಣೆಗೊಳಿಸ್ತಾರಪ್ಪ ಅಂತ ಹೇಳಿದ್ರೆ ಸ್ವಯಂ ಪ್ರೇರೇಪಣೆಗೊಳ್ಳುವುದರ ಕಡೆ ಹೆಚ್ಚು ಫೋಕಸ್ ಅನ್ನ ಮಾಡ್ತಾರೆ ಶಿಕ್ಷಕರು. ಆ ರೀತಿಯಾಗಿ ಮಕ್ಕಳನ್ನ ತಯಾರು ಮಾಡ್ಲಿಕ್ಕೆ ಪ್ರೇರೇಪಣೆಗೊಳಿಸ್ತಾ ಹೋಗ್ಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಬಾಹ್ಯ ಅಭಿಪ್ರೇರಣೆಯು ಪ್ರಮುಖವಾದ ಪಾತ್ರ ವಹಿಸುತ್ತೆ. ಕೆಲವೊಂದು ಸ್ಪರ್ಧೆಗಳಲ್ಲಿ ಮಕ್ಕಳಿಗೆ ಬಾಹ್ಯವಾಗಿ ಅವರಿಗೆ ಕೊಡುವ ಬಹುಮಾನ, ಕೆಲವೊಂದು ಅವರಿಗೆ ಕೊಡುವ ಶಿಕ್ಷೆಗಳ ಮೂಲಕ ಕೂಡ ಅವರನ್ನ ದಾರಿಗೆ ತರಲಿಕ್ಕೆ ನಾವು ಬಾಹ್ಯವಾಗಿ ಪ್ರೇರೇಪಣೆಗೊಳಿಸ್ತಾ ಹೋಗಬೇಕು. ಹೀಗಾಗಿ ಈ ಅಭಿಪ್ರೇರಣೆಯಲ್ಲಿ ಆಂತರಿಕ ಅಭಿಪ್ರೇರಣೆ, ಬಾಹ್ಯ ಅಭಿಪ್ರೇರಣೆ. ನೆಕ್ಸ್ಟ್ ಅವಧಾನ, ಅಟೆನ್ಷನ್. ಅವಧಾನ ಅಂತ ಹೇಳಿದ್ರೆ ನೀವೆಲ್ಲರೂ ಇವತ್ತು ನನ್ನ ಕಡೆ ನೋಡ್ತಾ ಇದ್ದೀರಿ, ಇವತ್ತು ನಾನು ಹೇಳ್ತಕ್ಕಂಥದ್ದನ್ನ ಏಕಚಿತ್ತದಿಂದ ಕೇಳ್ತಾ ಇದ್ದೀರಲ್ಲ, ಇದನ್ನೇ ನಾವು ಅವಧಾನ ಅಂತ ಕರಿತೀವಿ. ಅವಧಾನ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಮನಸ್ಸು ನನ್ನತ್ತ ನಿರ್ದಿಷ್ಟವಾಗಿ ನನ್ನತ್ತ ಬರುವ ಒಂದು ಪ್ರಕ್ರಿಯೆ, ನನ್ನತ್ತ ಸಾಗುವ ಒಂದು ಪ್ರಕ್ರಿಯೆಗೆ ಅವಧಾನ ಅಂತ ಕರೀತೀವಿ. ಗೊತ್ತಾಯ್ತಾ? ನಮ್ಮ ಮನಸ್ಸು ಒಂದು ನಿರ್ದಿಷ್ಟ ವಸ್ತು ವಿಷಯ ವ್ಯಕ್ತಿಗಳೆಡೆ ಸಾಗುವ ಪ್ರಕ್ರಿಯೆಗೆ ಅವಧಾನ ಅಂತ ಕರಿತೀವಿ. ಅಟೆನ್ಷನ್, ಅಟೆನ್ಷನ್ ಅಂತ ಅಂದ ತಕ್ಷಣ ಎಲ್ಲರೂ ಅಲರ್ಟ್ ಆಗಿ ನನ್ನ ಕಡೆ ನೋಡ್ತಿರಲ್ಲ, ಅದೇ ಅವಧಾನ. ಅವಧಾನ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ನಿರ್ದಿಷ್ಟವಾಗಿ ಕೇಂದ್ರೀಕೃತಗೊಳ್ಳುವುದು, ನನ್ನತ್ತ ಕೇಂದ್ರೀಕೃತಗೊಳ್ಳುವ ಒಂದು ಪ್ರಕ್ರಿಯೆಯೇ ಅವಧಾನ. ಹಾಗಾದ್ರೆ ಆ ಅವಧಾನ ಅನ್ನೋ ಒಂದು ಮಾನಸಿಕ ಸ್ಥಿತಿಗತಿಗಳು ಹೆಂಗಿರ್ತಪ್ಪ ಅಂತ ಹೇಳಿದ್ರೆ ಅವು ಯಾವ ರೀತಿ ಪ್ರಭಾವ ಬೀರ್ತವೆ? ಈಗ ಅಭಿಪ್ರೇರಣೆ ಬಗ್ಗೆ ಹೇಳಿದೆ ನಾನು, ಅದು ಕಲಿಕೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಈಗ ನಾವು ಪಕ್ವತೆ ಯಾವ ರೀತಿ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತೀವಿ. ಅಭಿಪ್ರೇರಣೆ ಕಲಿಕೆ ಮೇಲೆ ಪ್ರಭಾವ ಯಾಕೆ ಬೀರುತ್ತಪ್ಪ ಅಂದ್ರೆ ಅವರನ್ನ ಕಲಿಯಲು ಪ್ರೇರೇಪಿಸುತ್ತೆ. ಅಭಿಪ್ರೇರಣೆ ಹೊಸ ಚಿಂತನೆಗಳನ್ನು ಮಾಡುವಲ್ಲಿ ಅವರನ್ನು ಉತ್ತೇಜನಗೊಳಿಸುತ್ತೆ. ಅಭಿಪ್ರೇರಣೆ ಹೊಸ ಹೊಸ ಚಿಂತನೆಗಳತ್ತ ಅವ್ರನ್ನ ಸಾಗುವಂತೆ ಮಾಡುತ್ತೆ. ಅಭಿಪ್ರೇರಣೆ ಉತ್ತಮ ಸಾಧನೆಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತೆ. ಅಭಿಪ್ರೇರಣೆ ಗುರಿಯನ್ನ ತಲುಪಲಿಕ್ಕೆ ಸಹಾಯ ಮಾಡುತ್ತೆ. ಅಭಿಪ್ರೇರಣೆ ಕಲಿಕೆ ಧನಾತ್ಮಕವಾಗಿ ಸಾಗುವಂತೆ ಮಾಡುತ್ತೆ. ಅಭಿಪ್ರೇರಣೆ
ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಗತಿಗತಿಗಳನ್ನು ಗುರುತಿಸುತ್ತೆ ಅಭಿಪ್ರೇರಣೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಉತ್ತಮವಾದ ಬಾಂಧವ್ಯವನ್ನು ಏರ್ಪಡಿಸುತ್ತೆ ಅಭಿಪ್ರೇರಣೆ. ಮಕ್ಕಳು ಕಲೀಲಿಕ್ಕೆ ಸಿದ್ಧರನ್ನಾಗಿ ಮಾಡುತ್ತದೆ ಅಭಿಪ್ರೇರಣೆ. ಅಭಿಪ್ರೇರಣೆ ಇಷ್ಟು ಸಹಾಯವನ್ನು ಮಾಡುತ್ತೆ ಕಲಿಕೆಯಲ್ಲಿ. ಕಲಿಯುವ ಮತ್ತು ಕಲಿಸುವವನ ನಡುವೆ ಅಭಿಪ್ರೇರಣೆ ತುಂಬಾ ಪ್ರಭಾವ ಬೀರುತ್ತೆ. ಅಭಿಪ್ರೇರಣೆ ಇಲ್ಲ ಅಂದ್ರೆ ಮಕ್ಕಳು ಕಲಿಯುವುದರ ಮೇಲೆ ಆಸಕ್ತಿ ಪಡೋದಿಲ್ಲ, ಮಕ್ಕಳು ಇಷ್ಟಪಡೋದಿಲ್ಲ. ಮೊದಲು ಅವರನ್ನ ಪ್ರೇರೇಪಿಸಿದ ನಂತರ ನಾವು ಅವ್ರ ಕಲಿಕೆಯಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಕಲಿಕೆ ಧನಾತ್ಮಕವಾಗಿ ಸಾಗುತ್ತೆ. ಹಾಗಾಗಿ ಕಲಿಕೆಗೆ ಅಭಿಪ್ರೇರಣೆ ಬೇಕೇ ಬೇಕು. ಇಷ್ಟೊಂದು ಪ್ರಭಾವ ಬೀರುತ್ತೆ. ಅವಧಾನನು ಕೂಡ ಅಷ್ಟೇ. ಯಾಕಂದ್ರೆ ಕಲಿಕೆ ಕಲಿಯುವ ಮತ್ತು ಕಲಿಸುವನ ನಡುವೆ ಒಂದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಆದಾಗ ಕಲಿಯುವವ ಕಲಿಸುವವನ ಒಂದು ಹೇಳ್ತಕ್ಕಂಥ ವಿಷಯಗಳು, ಅವನು ತಿಳಿಸ್ತಕ್ಕಂಥ ವಿವರಣೆ, ಅವನು ತಿಳಿಸ್ತಕ್ಕಂಥ ಕೌಶಲ್ಯ ಪ್ರತಿಯೊಂದನ್ನು ಕೂಡ ಏಕಚಿತ್ತದಿಂದ ನಿರ್ದಿಷ್ಟವಾಗಿ ತಮ್ಮ ಮನಸ್ಸುಗಳನ್ನು ಹಿಡಿತದಲ್ಲಿಟ್ಟುಕೊಳ್ತಾ ಪ್ರತಿಯೊಂದು ವಿಷಯಗಳನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅವಧಾನ ಕಲಿಕೆಯ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುತ್ತೆ. ಅವಧಾನ ಇಲ್ಲ ಅಂದ್ರೆ ಕಲಿಕೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ನೀವು ಕಲಿಸ್ಲಾಕ್ ಹೋದ್ರೂ ಕೂಡ ಕಲಿಯುವವ ಕಲಿಯಾಕ್ ಸಿದ್ಧ ಇಲ್ಲ ಅಂದ್ರೆ, ಅವನ ಮನಸ್ಸು ನಿನ್ನತ್ತ ಬರಲಿಲ್ಲ ಅಂದ್ರೆ ನಿನ್ನ ಕಲಿಕೆ ವ್ಯರ್ಥ, ನೀನು ಹೇಳುವ ವಿಷಯಗಳು ವ್ಯರ್ಥ. ನೀನು ಕಲಿಸುವ ವಿಷಯಗಳು ಅವನಿಗೆ ಮುಟ್ಲಿಲ್ಲ ಅಂದ್ರೆ, ಅವನ ಮನಸ್ಸನ್ನ ತಲುಪ್ಲಿಲ್ಲ ಅಂದ್ರೆ ಅದು ವ್ಯರ್ಥ ಕಲಿಕೆಯಾಗುತ್ತೆ, ಋಣಾತ್ಮಕ ಕಲಿಕೆಯಾಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಹಾಗಾಗಿ ಅವಧಾನ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಎಷ್ಟು ಪ್ರಕಾರದಲ್ಲಿ ಇರುತ್ತೆ ಅವಧಾನ ಅಂತ ಹೇಳಿದ್ರೆ, ಮಕ್ಕಳ ಮನಸ್ಥಿತಿಗಳನ್ನ ನಾವು ಎಷ್ಟು ಪ್ರಕಾರದಲ್ಲಿ ಸೆಳೀತೇವೆ, ಅವರಲ್ಲಿ ಕಲಿಕೆ ಧನಾತ್ಮಕವಾಗಿ ಆಗುವಂತೆ, ಅವರ ಕಲಿಕೆಯಲ್ಲಿ ಧನಾತ್ಮಕವಾಗಿ ಮಾನಸಿಕವಾಗಿ ಪಾಲ್ಗೊಳ್ಳಲಿಕ್ಕೆ ನಾವು ಅವಧಾನಗಳು ಐಚ್ಛಿಕ ಅವಧಾನ ಅನೈಚ್ಛಿಕ ಅವಧಾನ ಅಂತ ಎರಡು ಪ್ರಕಾರದ ಅವಧಾನಗಳನ್ನು ನೋಡ್ತೇವೆ. ಇನ್ನೊಂದು ರೂಢಿಗತ ಅವಧಾನ ಅಂತ ಬರುತ್ತೆ, ಅದು ರೂಢಿಗತವಾಗಿ ಬಂದ್ಬಿಟ್ಟಿರುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಐಚ್ಛಿಕ ಅವಧಾನ ಅನೈಚ್ಛಿಕ ಅವಧಾನ ಅಂತ ಕರೀತೇವೆ. ಅಂದ್ರೆ ಐಚ್ಛಿಕ ಅವಧಾನ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಸಹಜವಾಗಿ ಯಾವುದೇ ಒತ್ತಡಗಳಿಲ್ಲದೆ ಯಾರ ಪ್ರಭಾವಗಳಿಲ್ಲದೆ ನಮ್ಮ ಮನಸ್ಸು ಚಲಿಸುವ ಪ್ರಕ್ರಿಯೆ, ಸ್ವಯಂ ಪ್ರೇರೇಪಣೆಗೊಳ್ತಾ ಚಲಿಸುವ ಪ್ರಕ್ರಿಯೆಗೆ ನಾವು ಐಚ್ಛಿಕ ಅವಧಾನ ಅಂತ ಕರೀತೇವೆ. ಒಂದು ನಿರ್ದಿಷ್ಟ ವಿಷಯಗಳತ್ತ ಒಬ್ಬ ಅಥವಾ ಶಿಕ್ಷಕರತ್ತ ವಿದ್ಯಾರ್ಥಿಗಳು ಅಥವಾ ನಿರ್ದಿಷ್ಟ ವಿಷಯ ವ್ಯಕ್ತಿ ವಸ್ತುಗಳತ್ತ ನಮ್ಮ ಮನಸ್ಸು ಸಹಜವಾಗಿ ಸ್ವಾಭಾವಿಕವಾಗಿ ಚಲಿಸುವ ಪ್ರಕ್ರಿಯೆಗೆ ನಾವು ಐಚ್ಛಿಕ ಅವಧಾನ ಅಂತೇಳಿ ಕರೀತೇವೆ. ಸ್ವಾಭಾವಿಕ, ಶಿಕ್ಷಕರು ಬಂದ ತಕ್ಷಣ ಎದ್ದು ನಿಲ್ಲೋದು ಸ್ವಾಭಾವಿಕ. ಜನಗಣ ಮನಗಣ ಅಂತ ನಮ್ಮ ರಾಷ್ಟ್ರಗೀತೆ ಬಂದ ತಕ್ಷಣ ಅವ್ರಿಗೆ ನಿಂತ್ಕೊಂಡು ಗೌರವ ಕೊಡೋದು ಸ್ವಾಭಾವಿಕ ಅಲ್ವಾ? ಈಗ ರಾಷ್ಟ್ರಗೀತೆ ಜನಗಣ ಅಂತ ತಕ್ಷಣ ಕೇಳಿದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತೀರಿ, ಅದು ಐಚ್ಛಿಕ ಅವಧಾನ. ನಿಮ್ಮ ಮನಸ್ಸು ಸಹಜ, ಯಾರು ಹೇಳಿರಲ್ಲ ಆ ಕಡೆ ಗಮನ ಹರಿಸ್ಬೇಕು ನೀವು, ಆ ಕಡೆ ನೋಡ್ರಿ ನೀವು ಅಂತ ಯಾರೂ ಹೇಳಿರಲ್ಲ. ಸಹಜವಾಗಿ ಸ್ವಾಭಾವಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮನಸ್ಸು ಆ ಕಡೆ ಚಲಿಸುತ್ತಲ್ಲ, ಅದು ಐಚ್ಛಿಕ ಅವಧಾನ. ಇನ್ನು ಅನೈಚ್ಛಿಕ ಅವಧಾನ ಅಂತ ಹೇಳಿದ್ರೆ, ಏಯ್ ನೋಡ ಇಲ್ಲಿ ಈ ಕಡೆ ನೋಡ, ಇಲ್ಲಿ ಅಲ್ಲಿ ಒಬ್ರು ಅವ್ರು ಬಂದ ತಕ್ಷಣ ನೀವು ಎದ್ದು ನಿಂತ್ಕೋಬೇಕು ಅಂತ ಹೇಳ್ತೀವಿ, ಇವೆಲ್ಲ ಅನೈಚ್ಛಿಕ ಅವಧಾನ. ಇನ್ನೊಬ್ಬರ ಪ್ರಭಾವ, ಇನ್ನೊಬ್ಬರ ಒತ್ತಡ, ಅಥವಾ ಹೇಳಿದ ಪೂರ್ವಭಾವಿಯಾಗಿ ತಯಾರಾದ ನಂತರ ನಮ್ಮ ಮನಸ್ಸು ಆ ಕಡೆ ಚಲಿಸುವ ಒಂದು ಪ್ರಕ್ರಿಯೆಗೆ ಅನೈಚ್ಛಿಕ ಅವಧಾನ ಅಂತ ಕರಿತೀವಿ. ಒಂದು ವಸ್ತು ವಿಷಯ ವ್ಯಕ್ತಿಗಳತ್ತ ನಮ್ಮ ಮನಸ್ಸನ್ನ ಒತ್ತಡ ಪೂರ್ವಕವಾಗಿ ಅಥವಾ ಬೇರೆ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ನಮ್ಮ ಮನಸ್ಸು ಆ ಕಡೆ ಚಲಿಸುವ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಅದು ಅನೈಚ್ಛಿಕ ಅವಧಾನ. ಅಂದ್ರೆ ಒತ್ತಡದ ಪೂರ್ವಕವಾಗಿ ಅಥವಾ ಪ್ರಭಾವದಿಂದ ನಿರ್ದಿಷ್ಟ ಪೂರ್ವ ತಯಾರಿ ಮಾಡಿಕೊಂಡು ಆ ಕಡೆ ನಮ್ಮ ಮನಸ್ಸು ಚಲಿಸುತ್ತಲ್ಲ, ಅಥವಾ ಯಾರ್ದೋ ಒಂದು ಒತ್ತಡಕ್ಕೆ ಒಳಗಾಗಿ ನಾವು ಆ ಕಡೆ ನಿಲ್ತೀವಲ್ಲ, ಅದು ಅನೈಚ್ಛಿಕ ಅವಧಾನ. ಇದು ನಮ್ಮ ಏಕಾಗ್ರತೆ ಅಂದ್ರೆ ಕಲಿಕೆಗೆ ಅವಧಾನ ಇಷ್ಟು ಪ್ರಕಾರದಲ್ಲಿ ಪ್ರಭಾವ ಬೀರುತ್ತೆ. ಕೆಲವೊಂದು ಸಲ ಅನೈಚ್ಛಿಕ ಅವಧಾನನು ಬೇಕಾಗುತ್ತೆ. ಯಾಕಂದ್ರೆ ಕೆಲವು ಮಕ್ಕಳು ತಮ್ಮ ಒಂದು ಅವಧಾನವನ್ನು ಕೇಂದ್ರೀಕರಿಸೋದಿಲ್ಲ, ತಮ್ಮ ಮನಸ್ಸನ್ನು ಒಂದು ನಿರ್ದಿಷ್ಟ ವಿಷಯದತ್ತ ಕೇಂದ್ರೀಕರಿಸಕ್ ಹೋಗೋದಿಲ್ಲ. ಅವರ ಮನಸ್ಸು ಚಂಚಲವಾಗಿರುತ್ತೆ, ಬೇರೆ ಏನೇನೋ ಯೋಚನೆ ಮಾಡ್ತಿರ್ತಾರೆ, ಅಥವಾ ಬೇರೆ ಏನೋ ಕೆಲಸಗಳನ್ನು ಮಾಡ್ತಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗೋಸ್ಕರ ಕೆಲವೊಂದು ಸಲ ಅನೈಚ್ಛಿಕ ಅವಧಾನಗಳು ನಡೀತಾ ಹೋಗುತ್ತೆ, ಅಥವಾ ಅವರಿಗೆ ಭಯಗೊಳಿಸೋದ್ರ ಮೂಲಕ ಅಥವಾ ಅವರ ಮೇಲೆ ಒತ್ತಡ ಇರೋದ್ರ ಮೂಲಕ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಶಿಕ್ಷೆಗಳನ್ನು ಕೊಡೋದ್ರ ಮೂಲಕ ಅವರ ಗಮನ ನಮ್ಮತ್ತ ಕೇಂದ್ರೀಕರಿಸುವಂತೆ ಮಾಡುವಲ್ಲಿ ಅನೈಚ್ಛಿಕ ಅವಧಾನಗಳು ಕೂಡ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಹಾಗಾಗಿ ಅವಧಾನ ಕಲಿಕೆ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುತ್ತೆ. ನೆಕ್ಸ್ಟ್ ಸ್ಮೃತಿ. ಇಲ್ಲಿ ಸ್ಮೃತಿ ಅಂದ ತಕ್ಷಣ ನಾವು ನೆನಪು ಅಂತ ಕರಿತೀವಿ, ಮೆಮೊರಿ.
ಸ್ಮೃತಿಯಲ್ಲಿ ನಾವು ನಾವು ಸ್ಮೃತಿ ಅಂತೀವಿ, ನೆಕ್ಸ್ಟ್ ವಿಸ್ಮೃತಿ ಅಂತ ಕರಿತೀವಿ. ಸ್ಮೃತಿಯ ಎರಡು ಪ್ರಕಾರದ ನೆನಪುಗಳನ್ನು ನೋಡ್ತೀವಿ, ಒಂದು ಸ್ಮೃತಿ, ಇನ್ನೊಂದು ವಿಸ್ಮೃತಿ. ಒಂದು ಸ್ಮೃತಿ ಅಂದ್ರೆ ನೆನಪು, ವಿಸ್ಮೃತಿ ಅಂದ್ರೆ ಮರೆವು. ಅರ್ಥಾತ್ ಒಬ್ಬ ಮನುಷ್ಯನಿಗೆ ಎರಡು ಮಹತ್ವಪೂರ್ಣವಾಗಿ ಪ್ರಭಾವ ಬೀರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಕೇವಲ ಸರ್ ನಮಗೆ ನೆನಪಿನ ಶಕ್ತಿ ಇದ್ರೆ ಸಾಕು, ನಮಗೆ ಮರೆಯವು ಯಾಕೆ ಬೇಕು ಅಂತ ಕೇಳೋರು ಇದಾರೆ ಇದರಲ್ಲಿ. ಆದ್ರೆ ಮರೆಯವು ಯಾಕೆ ಬೇಕಪ್ಪ ಅಂದ್ರೆ, ಮರೆಯವು ಇರಲಿಲ್ಲ ಅಂದ್ರೆ ಉಚ್ಚರಿ ಆಗೋದು ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ನಾವು ಪಡೆಯುವ ಅನುಭವಗಳೇನಿದಾವಲ್ಲ, ನಾವು ಪರಿಸರದಲ್ಲಾಗ್ಲಿ ಜೀವನದಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ಎಲ್ಲವೂ ಕೂಡ ನೆನಪಿಟ್ಟುಕೊಳ್ಳುವಂತಹ ಸಾಧನೆಗಳನ್ನು ಮಾಡಿರೋದಿಲ್ಲ ನಾವು. ಕೇವಲ ನೆನಪಿಟ್ಟುಕೊಳ್ತಕ್ಕಂತಹ ಒಂದು ಅನುಭವಗಳು ನಮಗೆ ಸಿಕ್ಕಿರೋದಿಲ್ಲ. ಕೆಲವೊಂದು ಮರೀಲೇಬೇಕಾಗಿರ್ತಕ್ಕಂಥ ಅನುಭವಗಳು ಆಗಿರ್ತವೆ. ನಾವೇನಾದರೂ ಮರೆಯಿರಲಿಲ್ಲ ಅಂದ್ರೆ ಆ ಮರೆಯಲೇಬೇಕಾದ ಅನುಭವಗಳು ನಮ್ಮಿಂದ ಮರೆತು ಹೋಗ್ತಾ ಇರೋದಿಲ್ಲ. ಅವಾಗ ನಮ್ಮಲ್ಲಿ ದುಃಖಗಳನ್ನು ಸೃಷ್ಟಿ ಮಾಡುತ್ತೆ, ಅದು ನಮ್ಮನ್ನ ವಿಚಲಿತರನ್ನಾಗಿ ಮಾಡುತ್ತೆ. ಹಾಗಾಗಿ ಬೇಡವಾದ ವಿಷಯಗಳನ್ನ ಹೊರಗೆ ತೆಗೆಯಲು ವಿಸ್ಮೃತಿ ಬೇಕು, ಮರೆಯು ಬೇಕು. ಬೇಕಾದ ವಿಷಯಗಳನ್ನ ನೆನಪಿಟ್ಟುಕೊಳ್ಳಲು ಸ್ಮೃತಿ ಬೇಕು. ಓಕೆನಾ? ಈಗ ಸ್ಮೃತಿ ಯಾವ ರೀತಿ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ ಇದು ಬಹಳ ಇಂಪಾರ್ಟೆಂಟ್. ಕಲಿಕೆ ಅಂದ್ರೆ ಏನಪ್ಪ, ಜ್ಞಾನ ಅಂಶಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡಾಗ ನಾವು ಬೌದ್ಧಿಕವಾಗಿ ವಿಕಾಸರಾಗ್ತೀವಿ. ನಮ್ಮ ಮನಸ್ಸಿನಲ್ಲಿ ಅವುಗಳನ್ನು ಮೂಡಿಸಿಕೊಂಡಾಗ ನಾವು ಬೌದ್ಧಿಕವಾಗಿ ವಿಕಾಸವಂತರಾಗ್ತೀವಿ, ಮಾನಸಿಕವಾಗಿ ವಿಕಾಸವಂತರಾಗ್ತೀವಿ ಅಲ್ವಾ? ಅದು ನೆನಪಿಟ್ಕೊಳ್ಳೇ ಇಲ್ಲ, ಅದನ್ನ ನಾವು ಮೂಡಿಸ್ಕೊಳ್ಳೇ ಇಲ್ಲ ಅಂದ್ರೆ ನಾವು ಅಲ್ಲಿ ಕಲಿಕೆಗೆ ಒಂದು ಅರ್ಥನೇ ಬರೋದಿಲ್ಲ. ಹಾಗಾಗಿ ಕಲಿಕೆಗೆ ಸ್ಮೃತಿ ಬೇಕೇ ಬೇಕು. ಶಿಕ್ಷಕ ಆಗಲಿ ವಿದ್ಯಾರ್ಥಿ ಆಗಲಿ ಅಲ್ಲಿ ಸ್ಮೃತಿ ಇರಲೇಬೇಕಾಗುತ್ತೆ. ಕಲಿಸುವವ ಕಲಿಸ್ತಾನೆ, ಕಲಿಯುವ ಕಲಿತಾನೆ. ಆ ಕಲಿತದ್ದನ್ನ ಪುನರ್ ಮನನ ಮಾಡಿಕೊಳ್ಳಲಿಕ್ಕೆ ಸ್ಮೃತಿ ಬೇಕೇ ಬೇಕು. ಹಂಗಂದ್ರೆ ಸ್ಮೃತಿ ಅಂದ್ರೆ ಏನು? ಸ್ಮೃತಿ ಅಂದ್ರೆ ನಮಗೆ ಬೇಕಾದ ವಿಷಯಗಳನ್ನ ನೆನಪಿಟ್ಟುಕೊಳ್ಳುವಲ್ಲಿ ಸಾಧ್ಯವಾಗುವುದೇ ಸ್ಮೃತಿ. ಸ್ಮೃತಿ ಅಂದ್ರೆ ನಾವು ಕಳೆದು ಹೋದ ವಿಷಯಗಳನ್ನ, ಮರೆತು ಹೋಗಿರ್ತಕ್ಕಂಥ ವಿಷಯಗಳನ್ನ ಪುನಃ ನೆನಪಿಸಿಕೊಳ್ಳುವಲ್ಲಿ ಸಫಲವಾಗುವುದೇ ಸ್ಮೃತಿ. ಕಳೆದು ಹೋದ ಘಟನಾವಳಿಗಳನ್ನ, ಕಳೆದು ಹೋದ ಅಂಶಗಳನ್ನ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವ ಪ್ರಕ್ರಿಯೆಯೇ ಸ್ಮೃತಿ. ಕಳೆದು ಹೋದ ಘಟನಾವಳಿಗಳನ್ನ ಪುನಃ ನೆನಪಿಸಿಕೊಳ್ಳುವಲ್ಲಿ ಸಫಲವಾಗುವುದೇ ಸ್ಮೃತಿ, ವಿಫಲವಾಗುವುದೇ ವಿಸ್ಮೃತಿ. ನೆನಪು ಅಂದ್ರೇನು? ಕಳೆದು ಹೋದ ಘಟನಾವಳಿಗಳನ್ನು ನೆನಪಿಸಿಕೊಳ್ಳುವಲ್ಲಿ ಸಫಲವಾಗುವುದೇ ಗೆಲ್ಲೋದು ಸ್ಮೃತಿ. ಕಳೆದು ಹೋದ ಘಟನಾವಳಿಗಳನ್ನು ನೆನಪಿಸಿಕೊಳ್ಳುವಲ್ಲಿ ವಿಫಲ ಏನಾಗ್ತೀವಲ್ಲ ಅದು ವಿಸ್ಮೃತಿ. ಹಾಗಾದ್ರೆ ಈ ಸ್ಮೃತಿ ಕಲಿಕೆ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುತ್ತೆ. ಕಲಿಯುವವ ಮಕ್ಕಳಿಗೆ ನಾನು ಏನನ್ನ ಕಲಿಸಬೇಕು, ಯಾವುದನ್ನ ಕಲಿಸಬೇಕು, ಹೇಗೆ ಕಲಿಸಬೇಕು ಅನ್ನುವುದನ್ನ ಮನನ ಮಾಡಿಕೊಳ್ಬೇಕಾಗುತ್ತೆ. ಅವನು ಸ್ಮೃತಿಯಲ್ಲಿ ಇಟ್ಟುಕೊಂಡಾಗ ಅವನು ಕಲಿಸ್ತಕ್ಕಂಥ ವಿಷಯಗಳು, ಕಲಿಯುವವರಿಗೆ ಅವನು ಹೇಳಬೇಕಾಗಿರ್ತಕ್ಕಂಥ ವಿಷಯಗಳು ಅವನ ಮನಸ್ಸಿನಲ್ಲಿ ಮೂಡಿಸಿಕೊಂಡಾಗ ಮಾತ್ರ ಬರುತ್ತೆ. ಅವನಲ್ಲಿ ಸ್ಮೃತಿ ಅಂಶ ಇದ್ದಾಗ ಮಾತ್ರ ಅವನು ಇತರರಿಗೆ ಹೇಳಬಲ್ಲ, ಇತರರಿಗೆ ಕಲಿಸಬಲ್ಲ. ಹಾಗಾಗಿ ಕಲಿಸುವವನಿಗೂ ಕೂಡ ಸ್ಮೃತಿ ಇರುತ್ತೆ. ಕಲಿಯುವವರು ಕಲಿಯುವ ಏನನ್ನ ಕಲಿಸುತ್ತಾನೆ, ಆ ಕಲಿಸಿದ ಎಲ್ಲಾ ವಿಷಯಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ದೀರ್ಘಕಾಲದವರೆಗೆ ಇಟ್ಕೊಳ್ಬೇಕು. ಯಾವ ಅಂಶಗಳನ್ನ ದೀರ್ಘಕಾಲದಲ್ಲಿ ಇಟ್ಕೋಬೇಕು, ಯಾವುದನ್ನ ತಾತ್ಕಾಲಿಕವಾಗಿ ನೆನ್ಪಿಟ್ಕೊಳ್ಬೇಕು, ಹೇಗೆ ಅವುಗಳನ್ನ ನೆನ್ಪಿಟ್ಕೊಳ್ಬೇಕು ಅನ್ನುವುದು ಈ ರೀತಿ ಪ್ರಭಾವಗಳು ಬೀರ್ತವೆ ಸ್ಮೃತಿ. ಈ ಶಿಕ್ಷಕ ಮತ್ತು ವಿದ್ಯಾರ್ಥಿ ಕಲಿಯುವವ ಮತ್ತು ಕಲಿಸುವ ಮೇಲೆ ಪ್ರಭಾವ ಬೀರಿದಾಗ ಅಲ್ಲಿ ಕಲಿಕೆ ಧನಾತ್ಮಕವಾಗುತ್ತೆ. ಕಲಿಸುವವ ಕಲಿಸ್ತಾನೆ, ಕಲಿಸಿದ ಅಂಶಗಳನ್ನ ಕಲಿಯುವವರು ಕಲಿತಾರೆ. ಈ ರೀತಿ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗಬೇಕಾದ್ರೆ ಅಲ್ಲಿ ಸ್ಮೃತಿ ಇಬ್ಬರಿಗೂ ಇರಬೇಕಾಗುತ್ತೆ. ಹಾಗಾಗಿ ಸ್ಮೃತಿ ಕಲಿಕೆಯ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುತ್ತೆ. ಹಾಗಾದ್ರೆ ಆ ಸ್ಮೃತಿಯಲ್ಲಿ ನಾವು ಎಷ್ಟು ಪ್ರಕಾರಗಳನ್ನು ನೋಡುತ್ತೇವೆ? ಆ ಸ್ಮೃತಿಯಲ್ಲಿ ನಾವು ಇಂದ್ರಿಯ ಸ್ಮೃತಿ, ಅಲ್ಪಾವಧಿ ಸ್ಮೃತಿ, ದೀರ್ಘಾವಧಿ ಸ್ಮೃತಿ ಅಂತ ಕರೀತೇವೆ. ನಾವು ಕೆಲವೊಂದು ಅಂಶಗಳನ್ನ ನಾವು ಇಂದ್ರಿಯವಾಗಿ ನಾವು ನೆನಪಿಟ್ಟುಕೊಂಡಿರ್ತಕ್ಕಂಥ ಕೆಲವು ಅಂಶಗಳು ಏನಿರ್ತಪ್ಪ ಅಂದ್ರೆ ಆ ಕ್ಷಣಕ್ಕೆ ಅದು ನಮ್ಮಿಂದ ಮರೆಯಾದರೂ ಕೂಡ ಅದರ ಪ್ರತಿಬಿಂಬ ನಮ್ಮ ಮನಸ್ಸಲ್ಲಿ ಏನು ಮೂಡಿಸ್ಕೊಂಡಿರ್ತೀವಿ ಅದು ಕೆಲವೇ ಒಂದು ನಿಮಿಷಗಳು ಮಾತ್ರ ನಮ್ಮ ಮನಸ್ಸಲ್ಲಿ ಮೂಡಿರುತ್ತೆ. ಅದಕ್ಕೆ ನಾವು ಇಂದ್ರಿಯ ಸ್ಮೃತಿ ಅಂತ ಕರಿತೇವೆ. ನಾವು ನೋಡಿರ್ತಕ್ಕಂಥ ಅಂಶಗಳು ಅಥವಾ ಕೇಳಿರ್ತಕ್ಕಂಥ ಅಂಶಗಳು ನಮ್ಮ ಮನಸ್ಸಿನಿಂದ ಕ್ಷಣದಲ್ಲಿ ಅದು ಮರೆತು ಹೋದರೂ ಕೂಡ ಅದನ್ನು ನಾವು ಮರೆತಿದ್ರೂ ಕೂಡ ಅದರ ಬಿಂಬ ನಮ್ಮಲ್ಲಿ ಮೂಡಿರುತ್ತಲ್ಲ ಅದು ಒಂದು ಸೆಕೆಂಡ್ವರೆಗೆ ನೆನಪಿರುತ್ತೆ. ಒಂದು ಸೆಕೆಂಡ್ಗಳ ಕಾಲ ಇರುತ್ತೆ. ಅದಕ್ಕೆ ನಾವು ಇಂದ್ರಿಯ ಸ್ಮೃತಿ ಅಂತ ಕರಿತೇವೆ. ನೆಕ್ಸ್ಟ್ ಅಲ್ಪಾವಧಿ ಸ್ಮೃತಿ. ಕೆಲವೊಂದು ಅಂಶಗಳು ಆ ಕ್ಷಣಕ್ಕೆ ಆ ಸಮಯಕ್ಕೆ ಮಾತ್ರ ನಾವು ಅದನ್ನು ನೆನಪಿಟ್ಟುಕೊಂಡು ಅದನ್ನು ಮತ್ತೆ ನಾವು ಮರೆತು ಬಿಡ್ತೀವಿ ಅಲ್ಲ, ಅದನ್ನು ನಾವು
ಅಲ್ಪಾವಧಿ ಸ್ಮೃತಿ ಅಂತ ಕರಿತೀವಿ. ಇದು 30 ನಿಮಿಷಗಳು, ಅದಕ್ಕಿಂತ ಕಡಿಮೆ ನಿಮಿಷಗಳ ಕಾಲ ನಮ್ಮಲ್ಲಿ ಇರುತ್ತೆ. ಅದಕ್ಕೆ ನಾವು ಅಲ್ಪಾವಧಿ ಸ್ಮೃತಿ ಅಂತ ಕರಿತೀವಿ. ಯಾವುದೇ ಒಂದು ಅಂಶಗಳು ನಾವು ಆ ಕ್ಷಣಕ್ಕೆ ಆ ಸಮಯದವರೆಗೆ ನೆನ್ಪಿಟ್ಟುಕೊಂಡು ನಾವು ಇವತ್ತು ಯಾವುದೋ ಒಂದು ಕೆಲಸದಲ್ಲಿ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಂಡಾಗ ಅಥವಾ ಸ್ನೇಹಿತರನ್ನ ಭೇಟಿಯಾದಾಗ ಆ ಕ್ಷಣಕ್ಕೆ ಅವರನ್ನು ನಾವು ಮಾತಾಡಿಸ್ತೇವೆ, ಅವರನ್ನ ನೆನ್ಪಿಟ್ಕೊಳ್ತೇವೆ. ಆದರೆ ಒಂದು 30 ಸೆಕೆಂಡ್ಗಳ ಕಾಲ ಅದಕ್ಕಿಂತ ಕಡಿಮೆ ಕಾಲದಲ್ಲಿ ಅವರನ್ನ ನಾವು ಮರ್ತು ಬಿಡ್ತೀವಲ್ಲ, ಅದಕ್ಕೆ ಅಲ್ಪಾವಧಿ ಸ್ಮೃತಿ ಅಂತ ಕರಿತೀವಿ. ಇನ್ನು ದೀರ್ಘಾವಧಿ ಸ್ಮೃತಿ ಅಂತ ಹೇಳಿದ್ರೆ ಸುಮಾರು ನಿರಂತರವಾಗಿ ನಾವು ಪದೇ 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 ಆ ವಿಷಯಗಳನ್ನ ಮನನ ಮಾಡಿಕೊಳ್ತಾ ಪದೇ ಪದೇ ಆ ವಿಷಯಗಳನ್ನ ಮಾತಾಡ್ತಾ ಹೇಳ್ತಾ ಹೋದಾಗ ಅದು ದೀರ್ಘಾವಧಿ ಸ್ಮೃತಿಗೆ ವರ್ಗಾವಣೆಗೊಳ್ಳುತ್ತೆ. ಆ ವಿಷಯಗಳು ದೀರ್ಘಾವಧಿ ಸ್ಮೃತಿಗೆ ಬಂದು ಕೂತ್ಕೊಳ್ಳುತ್ತೆ, ಬಹಳ ದಿನಗಳವರೆಗೆ ಅದು ನಮ್ಮ ಮನಸ್ಸಿನಲ್ಲಿ ಮೂಡಿಕೊಳ್ಳುತ್ತೆ. ಸಾವು ಉದಾಹರಣೆಗೆ ಪದೇ ಪದೇ ನಮ್ಮ ಸ್ನೇಹಿತರಿಗೆ ಫೋನ್ಗಳನ್ನು ಮಾಡ್ತಿರ್ತೀವಿ, ಫೋನ್ಗಳನ್ನು ಪದೇ ಪದೇ ಮಾಡ್ತಾ ಆ ಫೋನ್ ನಂಬರು ನಮ್ಮ ಮನಸ್ಸಿನಲ್ಲಿ ಮರಿಬೇಕು ಅಂದ್ರೂ ಮರೆಯೋದಿಲ್ಲ, ಅದು ಧಾರಣವಾಗಿರುತ್ತೆ. ಅದು ನಿರಂತರ ದೀರ್ಘಕಾಲದವರೆಗೆ ನಮ್ಮ ಮನಸ್ಸಿನಲ್ಲಿ ಮೂಡಿಬಿಟ್ಟಿರುತ್ತೆ. ಆಮೇಲೆ ಕೆಲವೊಂದು ಬಾಲ್ಯದಲ್ಲಿ ಕಳೆದಿರ್ತಕ್ಕಂಥ ಘಟನಾವಳಿಗಳು ಅವೆಲ್ಲ ಚಿತ್ರಣಗಳು ಪದೇ ಪದೇ ನಮ್ಮ ಜೀವನದಲ್ಲಿ ಅನುಭವಿಸಿರುತ್ತೆ. ಅದು ಬಹಳ ದೀರ್ಘವಾಗಿ ನಮ್ಮಲ್ಲಿ ನೆನಪಲ್ಲಿ ಮೂಡಿರುತ್ತೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ನಿರಂತರ ಪದೇ 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 ಆಗ್ತಾ ಇರ್ತಕ್ಕಂಥ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಮೂಡಿಕೊಂಡಿರ್ತೀವಲ್ಲ, ಅದು ದೀರ್ಘಕಾಲದವರೆಗೆ ಬಹಳ ಕಾಲದವರೆಗೆ ನಮ್ಮ ಮನಸ್ಸಿನಲ್ಲಿ ಅದು ಮೂಡಿರುತ್ತೆ. ಹೀಗೆ ಸ್ಮೃತಿ, ಇಂದ್ರಿಯ ಸ್ಮೃತಿ, ಅಲ್ಪಾವಧಿ ಸ್ಮೃತಿ, ದೀರ್ಘಾವಧಿ ಸ್ಮೃತಿ, ಈ ರೀತಿ ಪ್ರಕಾರಗಳಲ್ಲಿ ಸ್ಮೃತಿ ಪ್ರಭಾವ ಬೀರುತ್ತೆ. ಹಾಗೆ ಸ್ಮೃತಿಯಿಂದ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಲಿಕೆ ಧನಾತ್ಮಕವಾಗಿ ಸಾಗುತ್ತೆ. ಅಲ್ಲಿ ಕಲಿಕೆ ಒಂದು ನಿರಂತರವಾಗಿ ನಡೆಯಬೇಕಾದ್ರೆ ಮತ್ತೆ ಕಲಿಯುವ ಮತ್ತು ಕಲಿಸುವನ ನಡುವೆ ಆ ಪ್ರಕ್ರಿಯೆ ಧನಾತ್ಮಕವಾಗಿ ಸಾಗಬೇಕಾದ್ರೆ ಸ್ಮೃತಿ ಹೆಚ್ಚಿನ ಒಂದು ಪ್ರಭಾವ ಬೀರುತ್ತೆ. ಕೆಲವೊಂದು ಘಟನಾ ಮರೆಯಬೇಕಾಗಿರ್ತಕ್ಕಂಥ ಘಟನಾವಳಿಗಳು ಇರ್ತವೆ, ಮನಸ್ಸನ್ನು ವಿಚಲಿತಗೊಳಿಸ್ತಕ್ಕಂಥ ಅಂಶಗಳು ಇರ್ತವೆ, ಅಂಥವುಗಳನ್ನು ಮರಿಲಿಕ್ಕಾಗಿನೇ ಅಲ್ಲಿ ನಾವು ವಿಸ್ಮೃತಿ ಅಂತ ಕರಿತೀವಿ. ಕೆಳದು ಹೋದ ಘಟನಾವಳಿಗಳನ್ನು ನೆನಪಿಸಿಕೊಳ್ತೀವಿ, ಆ ನೆನಪಿಸಿಕೊಳ್ಳುವಲ್ಲಿ ವಿಫಲರಾಗ್ತೀವಿ, ಏನು ಮಾಡಿದ್ರು ನೆನಪಿಗೆ ಬರಲ್ಲ ಅಂತ ಹೇಳ್ತೀವಿ. ಅದು ಆಮೇಲೆ ಮರಿಲೇಬೇಕಾಗಿರ್ತ ವಿಷಯಗಳನ್ನು ನಾವು ಮರಿಲೇಬೇಕಾಗಿರುತ್ತೆ ಜೀವನದಲ್ಲಿ, ಹಾಗೆ ಅದನ್ನು ನಾವು ವಿಸ್ಮೃತಿ ಅಂತ ಕರಿತೀವಿ. ಇವು ಸ್ಮೃತಿ ಅನ್ನೋದು ಕಲಿಕೆಯ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರ್ತಾ ಹೋಗುತ್ತೆ. ಇಷ್ಟು ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು. ಈ ಅಂಶಗಳು ಇದ್ರೇನೆ ಅಲ್ಲಿ ಕಲಿಕೆ ಧನಾತ್ಮಕವಾಗಿ ನಡೆಯುತ್ತೆ. ಈ ಅಂಶಗಳು ಇದ್ರೇನೆ ಕಲಿಯುವವ ಮತ್ತು ಕಲಿಸುವನ ನಡುವೆ ಕಲಿಕಾ ಪ್ರಕ್ರಿಯೆ ನಿರಂತರವಾಗಿ ಧನಾತ್ಮಕವಾಗಿ ಸಾಗುತ್ತೆ ಅನ್ನೋದನ್ನ ಇಲ್ಲಿವರೆಗೂ ನೋಡ್ಕೊಂಡ್ರಿ. ಮೈ ಡಿಯರ್ ಫ್ರೆಂಡ್ಸ್, ಇಷ್ಟು ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು. ಅಧ್ಯಾಯ 3ರಲ್ಲಿ ಕಲಿಕೆಗೆ ಬಂದಿರತಕ್ಕಂಥ ಅಂಶಗಳಲ್ಲಿ ಕಲಿಕೆ ಅಂದ್ರೇನು ಅಂತ ತಿಳ್ಕೊಳ್ತೀರಾ, ಕಲಿಕೆಯ ಲಕ್ಷಣಗಳನ್ನು ತಿಳ್ಕೊಳ್ತೀರಾ, ಕಲಿಕೆಯ ಪ್ರಕಾರಗಳನ್ನು ತಿಳ್ಕೊಳ್ತೀರಾ, ಜ್ಞಾನಿಯವರು 8 ಪ್ರಕಾರಗಳನ್ನು ನೋಡಿದ್ರಿ, ಆಮೇಲೆ ಕಲಿಕೆಯ ಬಗ್ಗೆ ಸಿದ್ಧಾಂತಗಳನ್ನ ಪ್ರಯೋಗಗಳನ್ನು ಮಾಡಿರ್ತಕ್ಕಂಥವ್ರು ಅವ್ರು ಯಾವ ರೀತಿ ಕಲಿಕೆಯ ಬಗ್ಗೆ ಉದಾಹರಣೆಗಳನ್ನು ಕೊಟ್ಟರು, ಪ್ರಯೋಗಗಳನ್ನು ಮಾಡಿದ್ರು ಅಂತ ತಿಳ್ಕೊಂಡಿದ್ರಿ, ಮತ್ತೆ ಕಲಿಕೆ ಮೇಲೆ ಪ್ರಭಾವ ಇರತಕ್ಕಂಥ ಅಂಶಗಳನ್ನ ನೋಡಿದ್ರಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.